ಎಂಎಲ್ 60-90 ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಕುಡಿಯೋದು ಸ್ವಲ್ಪ ಸ್ವಲ್ಪ ಪ್ರಾರಂಭ ಮಾಡ್ತಾರೆ, ಅದು ಲೈಟ್ ಡ್ರಿಂಕ್ಸ್. ವೈನ್ ಕುಡಿಯೋದು, ವೈನ್ ಅಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸಹ ಕುಡಿತಾರೆ, ಕುಡಿಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಿಯರ್ ಇರ್ಬೋದು, ಯುಬಿ ಇರ್ಬೋದು, ಇದನ್ನ ಪ್ರಾರಂಭದಲ್ಲಿ ಪ್ರಾರಂಭ ಮಾಡುವಂಥದ್ದು ಸಂತೋಷಕ್ಕಾಗಿ, ವಿನೋದಕ್ಕಾಗಿ, ಆನಂದಕ್ಕಾಗಿ ಪ್ರಾರಂಭ ಮಾಡ್ತಾರೆ. ಇದನ್ನ ಪ್ರಾರಂಭ ಮಾಡ್ತಾ ಕೊನೆಗೆ ಏನಾಗುತ್ತೆ, ಬಿಡಕ್ಕಾಗದಿರೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ. ಲಾಸ್ಟಿಗೆ ಬಿಡಕ್ಕಾಗದೇ ಇಲ್ಲ, ಪ್ರಾರಂಭ ಮಾಡ್ತಾರೆ, ಕೊನೆಗೆ ಬಿಡೋದಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇದನ್ನು ವ್ಯಸನ ಅಂತ ಹೇಳ್ತೀವಿ. ಇದಕ್ಕೇನಂತೀವಿ, ವ್ಯಸನ. ಬಿಡೋದಕ್ಕೆ ಆಗದೇ ಇಲ್ಲ, ಕೊನೆಗೆ ನನ್ನ ಕೈಲಿ ಆಗಲ್ಲ, ಇದಿಲ್ಲದ ನಾನು ಬದುಕಕ್ಕಾಗಲ್ಲ, ಇದಿದ್ರೆ ನನಗೆ ಪ್ರಪಂಚದ ರೀತಿಯಲ್ಲಿ ಹೋಗ್ತಾರೆ, ವ್ಯಸನಕ್ಕೆ ಹೋಗುವಂತ ಪ್ರಸಂಗ ನಾವು ನೋಡ್ತೀವಿ. ಇದು ಯಾವ ರೀತಿಯಲ್ಲಿ ಇದಕ್ಕೆ ನಾವು ಬಲಿಯಾಗ್ತೀವಿ, ಸ್ನೇಹಿತರ ಒತ್ತಡಕ್ಕೆ. ಅವಾಗ ಹೇಳಿದ್ರು ಸ್ನೇಹಿತರ ಒತ್ತಡಕ್ಕೆ, ಒಬ್ಬ ಸ್ನೇಹಿತ ಒಂದು ಇಬ್ಬರು ಮೂವರು ಕುಡಿತಾ ಇರ್ತಾರೆ ಅಂತಕೊಳ್ಳಿ, ಅವರು ಸಹ ಕರ್ಕೊಳ್ಳೋದು, ಏ ನೀನು ಬರ ನಮ್ಮ ಜೊತೆಲಿ ಸೇರ್ಕೊಳ್ಳ, ಬರ ನೀನು ಏನಾಗೋದಿಲ್ಲ, ನಾವು ಕುಡಿತಾ ಇದ್ದೀವಿ ನೋಡೋದು, ನೀನು ಸ್ವಲ್ಪ ತೇಯಪ್ಪ, ಏನಾಗೋದಿಲ್ಲ, ಅವರು ಒತ್ತಡಕ್ಕೆ ಮಣಿಯುವಂಥ ಪ್ರಸಂಗ. ಮತ್ತೆ ಕುತೂಹಲ, ಅವರು ಕುಡಿದು ಆನಂದವಾಗಿರ್ತಾರೆ, ಆ ಸಂದರ್ಭದಲ್ಲಿ ನಾನು ಸಹ ಕುಡಿದ್ರೆ ನನಗೂ ಸಹ ಆನಂದ ನೋಡಬಹುದಲ್ಲ, ಅವರು ತುಂಬಾ ಕುಡಿದು ಆನಂದವಾಗಿ ಎಂಜಾಯ್ ಮಾಡುವಂತ ಸಂದರ್ಭದಲ್ಲಿ ನಾನು ಸಹ ಏಕೆ ಅವ್ರ ಜೊತೆ ಸೇರ್ಕೊಂಡು ನಾನು ಆನಂದವಾಗಿರಬಾರ್ದು ಅನ್ನೋದು ಬಯಸುವಂತದ್ದು. ಇದೊಂದು ರೀತಿ. ಮತ್ತೆ ಇನ್ನೊಂದು, ನೆರೆಹೊರೆಯವರ ಅಕ್ಕಪಕ್ಕದವರ ಒಂದು ಸಮಾಜದ ಹಿತಕರ ದೃಷ್ಟಿಗಳು ಮಾಡ್ಕೊಂಡು ಕುಡ್ಕೊಂಡು ಇದು ಮಾಡ್ತಾರೆ, ಆ ಒಂದು ಬೇಸರಕ್ಕೆ ಕುಡಿಯುವಂತ ಪ್ರಸಂಗ ನಾವು ನೋಡ್ತಿದ್ವಿ. ಮನೆಯಲ್ಲಿ ಸಮಸ್ಯೆ ಬಂದ ಸಂದರ್ಭದಲ್ಲಿ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಂದೆ ತಾಯಿ ಮಕ್ಕಳಿಗೆ ಹೇಳ್ತಾರೆ ನೀನು ಸರಿ ಇಲ್ಲ, ಒಳ್ಳೆ ದಾರಿಯಲ್ಲಿ ಹೋಗು ಅಂತ ಹೇಳಿದಾಗ ಅದನ್ನೂ ಸಹ ಸಹಿಸಲಾರದ ಪ್ರಾರಂಭ ಮಾಡುವಂಥದ್ದು. ಇದನ್ನೆಲ್ಲ ಇವತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಸಮಾಜದಲ್ಲಿ ಆಗುವಂತ ಒಂದಿದ್ರು, ಯಾವ ರೀತಿ ಕುಡಿಯೋದಕ್ಕೆ ಚಟಕ್ಕೆ ಬೀಳ್ತಾರೆ. ಅದು ಈಗ ಮಗನಾದವನು ಯಾವುದೋ ಒಂದು ತಪ್ಪು ಮಾಡ್ತಾ ಇರ್ತಾನೆ, ಇದು ಸರಿ ಇಲ್ಲ ಅಂತ ಖಂಡಿಸಿದಾಗ ಕುಡಿಯುವಂಥದ್ದು. ಮತ್ತೆ ವಂಶ ಪರಂಪರೆ ಕುಡಿಯುವಂಥದ್ದು, ಕೆಲವು ಜನ ತಾತ ಕುಡಿತಾ ಇರ್ತಾನೆ, ತಾತ ಜೊತೆ ಮಗನೂ ಕುಡಿತಾನೆ, ಮಗನ ಜೊತೆ ಮೊಮ್ಮಗನೂ ಕುಡಿತಾನೆ ಅಂತವೂ ಇದ್ದಾರೆ ಎಷ್ಟೋ ಜನ, ನೀವು ನೋಡಿರ್ಬೇಕಂತ. ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾತ ತಂದೆ ಮೊಮ್ಮಗ ಕುಡಿಯುವಂತ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಬಲಿಯಾಗಿ ಇವತ್ತಿನ ದಿನ ವ್ಯಸನಕ್ಕೆ ಹೋಗುವಂತ ಪ್ರಸಂಗಗಳು ನಾವು ನೋಡ್ತಾ ಇದ್ವಿ ಸುಮಾರು ಇವತ್ತಿನ ದಿನ. ಅದೇ ರೀತಿ ತಂದೆ ತಾಯಿ ಮಕ್ಕಳಾದವರು ಕೆಟ್ಟ ಒಂದು ಅಭ್ಯಾಸದಲ್ಲಿ ಬಿದ್ದಾಗ ಕುಡಿಬೇಡ ಅಂತ ಹೇಳಿದಾಗ ಅದಕ್ಕೆ ಅವ್ರ ವಿರುದ್ಧ ತಿರುಗಿಬಿಡೋದು ಕುಡಿಯುವಂಥದ್ದು. ಓದೋ ಸಂದರ್ಭದಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ತಪ್ಪು ದಾರಿಗೆ ಹಿಡಿಯುತ್ತಾರೆ ಹುಡುಗ, ಯಾಕಂದ್ರೆ ಓದೋ ಸಂದರ್ಭದಲ್ಲಿ ಓದ್ಬೇಕು ಅಷ್ಟೇ, ನಮ್ಗೆ ಓದೋದ್ಬಿಟ್ಟು ಇನ್ನೇನು ತಲೆಯಲ್ಲಿ ಇರಬಾರ್ದು. ಅವಾಗ ಏನಾಗ್ತಾರೆ, ಒಂದು ಹೆಣ್ಣು ಗಂಡು ಪರಸ್ಪರ ಸ್ನೇಹ ಆಗುತ್ತೆ, ಪ್ರೀತಿಗೆ ತಿರುಗುತ್ತೆ, ಪ್ರೀತಿ ತಿರುಗದ ಸಂದರ್ಭದಲ್ಲಿ ಅವ್ರಿಗೆ ಇಷ್ಟ ಆಗಿದೆ, ಕೆಲವು ಮನೆಗಳಲ್ಲಿ ಅದು ಇಷ್ಟಪಡೋದಿಲ್ಲ ತಂದೆ ತಾಯಿ, ಅದನ್ನ ಬಹಿಷ್ಕರಿಸಿದಾಗ ಅದಕ್ಕೆ ವಿರುದ್ಧವನ್ನು ಕುಡಿಯುವಂಥದ್ದು. ಅದೇ ಮದ್ದು ಅಂದ್ಕೊಂಡು ನೆಮ್ಮದಿ ಇದರಿಂದನೇ ಆ ಒಂದು ನೋವನ್ನ ಮರಿಬಹುದಂತ ಕುಡಿಯುವಂತ ಪ್ರಸಂಗ ನೋಡ್ತಾ ಇದ್ದೀವಿ ಅಂತವೆಲ್ಲ ಆಗುತ್ತೋ ಜನರಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಇದು ಮೂರು ವಿಧ ಇದೆ ಕುಡಿಯೋದ್ರಲ್ಲಿ. ಒಂದು ಸರ್ಕಾರದಿಂದ ಕೊಡುವಂಥದ್ದು, ಪರ್ಮಿಷನ್ ಕೊಡುವಂಥದ್ದು. ಇವಾಗ ಕೆಲವೆಲ್ಲ ವೈದ್ಯರು ಕೊಡ್ತೀವಿ, ವೈದ್ಯರು ನಾವು ಏನ್ ಮಾಡ್ತೀವಿ, ಕೆಲವು ಪೇಷಂಟ್ ಬಂದ ಸಂದರ್ಭದಲ್ಲಿ ಅವನಿಗೆ ಒಂದು ಕೆಮ್ಮು ಬಂದ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಕೆಮ್ಮನ್ನು ಕಂಟ್ರೋಲ್ ಆಗೋದಕ್ಕೆ ಬೆನೆಡ್ರೈಲ್ ಸಿರಪ್ ಇರ್ಬೋದು, ಕೋರೆಕ್ ಸಿರಪ್, ಅದರಲ್ಲಿ ಆಲ್ಕೋಹಾಲ್ ಅಂಶ, ಆಲ್ಕೋಹಾಲಿಕ್ ಅಂಶ ಅನ್ನೋ ಸ್ವಲ್ಪ ಇರುತ್ತೆ, ಆ ಇದನ್ನ ಅವನು ಕೊಟ್ಟಂತದ್ದು. ಅವನಿಗೆ ಒನ್ ವೀಕ್ ಟೈಮ್ ಕೊಟ್ಟಿರ್ತೀವಿ ಅಷ್ಟೇ, ಬೆಳಿಗ್ಗೆ ರಾತ್ರಿ ಟೂ ಟೈಮ್ ಒನ್ ವೀಕ್ ತೆಗೆದುಕೊಂಡಿದ್ರೆ ಅದನ್ನು ಅದರಲ್ಲಿ ಸಿಗೋ ಆನಂದ, ಆ ಒಂದು ಸಂತೋಷ ಅದು ತೆಗೆದುಕೊಂಡಾಗ ಸಿಗುವಂತ ಮತ್ತು ಆ ಒಂದು ನಿದ್ದೆ ಬರುವಂತ ಪ್ರಕರಣಕ್ಕೆ ಅವನು ಒಳಗಾಕಿ ಏನ್ ಮಾಡ್ತಾನೆ, ಅದನ್ನ ಮುಂದುವರ್ಸ್ಕೊಂಡಾಗ ಹೋಗ್ಬಿಡ್ತಾನ. ಅವನು ಏನ್ ಮಾಡ್ತಾನ, ಅವನು ಅದನ್ನ ಮುಂದುವರ್ಸ್ತಾನೆ, ಅದಕ್ಕೆ ವ್ಯಸನಕ್ಕೆ ಬೀಳುವಂತ ಪ್ರಸಂಗ ನಾವು ನೋಡ್ತೀವಿ. ಅದೇ ರೀತಿ ಎಷ್ಟೋ ಜನ ಈ ಚರ್ಮದ ಕಾಯಿಲೆಯಲ್ಲಿ ಬರ್ತಾರೆ, ಚರ್ಮದ ಕಾಯಿಲೆಯಲ್ಲಿ ನರಳುತ್ತ ಅಂತ ಸಂದರ್ಭದಲ್ಲಿ ಒಂದು ಸಿಟ್ರಿಜಿನ್ ಹವಿಲಿಂದ ಕೊಟ್ಟಾಗ ಅದು ಒಳ್ಳೆ ಆನಂದವಾಗಿರುತ್ತೆ, ನಿದ್ದೆ ಬರುತ್ತೆ ರಾತ್ರಿ, ಅದನ್ನ ಬಳಸ್ಕೊಂಡು ಈ ಒಂದು ವೀಕ್ ಅಂದ್ರೆ ಅದು ಸುಮಾರು ತಿಂಗಳು ವರ್ಷಾನುಗಟ್ಟಲೆ ತಿನ್ಕೊಂಡು ಹೋಗ್ತಾರೆ, ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಅದನ್ನ ವ್ಯಸನ ಅಂತ ನಾವು ಕರಿತೀವಿ. ಇಂಥವು ಇದೆ ಇವತ್ತಿನ ದಿನ. ಮತ್ತೆ ಇನ್ಯಾವ ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ವೈದ್ಯರು ಇಷ್ಟೇ ಸಮಯದಲ್ಲಿ ಇರ್ತಾರೆ, ಅಷ್ಟೇ ಸಮಯಕ್ಕೆ ಮೇಲೆ ಅದನ್ನ ಬಳಸಬಾರದು, ಅದಕ್ಕೆ ದಾಸರಾಗ್ತಾರೆ, ಹಾಗೆ ಹೋಗುವಂತ ಪ್ರಸಂಗ. ನೆಕ್ಸ್ಟ್ ಸರ್ಕಾರನೇ ಅನುಮತಿ ಕೊಟ್ಟಿರ್ತಾರೆ, ಬಟ್ ಅದ್ರ ಮೇಲೆ ಹಾಕಿರ್ತಾರೆ ಏನು, ಧೂಮಪಾನ ನಿಷೇಧ, ಆರೋಗ್ಯಕ್ಕೆ ಹಾನಿಕರ. ಅದು ಯಾಕಂದ್ರೆ ಕೆಲವು ಜನ ತಪ್ಪು ಮಾಡುವಂತ ಪ್ರಸಂಗ ಒಂದು ಬರುತ್ತೆ ಅಂದ್ಬಿಟ್ಟು ಅವ್ರ ಕೈ ಕೆಟಕಲಿ ಅಂತ ಅದು ಕಡಿಮೆ ಮಟ್ಟದ ಒಂದು ಅಲ್ಪ ಮಟ್ಟದ ಒಂದು ಇದನ್ನ ಇಟ್ಟಿರ್ತಾರೆ. ಸ್ಮೋಕಿಂಗ್ ಸಿಗರೇಟ್ ಇರ್ಬೋದು,
ತಂಬಾಕು ಕೆಲವೆಲ್ಲ ಅಂಗಡಿಗಳಲ್ಲಿ ಮಾರ್ತಾರೆ, ಅದೆಲ್ಲ ಸರ್ಕಾರ ಅದಕ್ಕೆ ಕೆಲವು ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತೆ ಮದ್ಯಪಾನ ಸ್ವಲ್ಪ ಯಾಕಂದ್ರೆ ಲಿಕ್ವರ್ ಶಾಪ್ಸ್ ಎಲ್ಲ ಅದಕ್ಕೆಲ್ಲ, ಯಾಕಂದ್ರೆ ಅದನ್ನೆಲ್ಲ ಕೊಡ್ಲಿಲ್ಲ ಅಂದ್ರೆ ಕೆಲವು ಬಟ್ಟಿ ಸಾರೆ ಕುಡಿತಾರೆ, ಎಷ್ಟೋ ಜನ ಸಾಯ್ತಾರೆ. ಎಷ್ಟೋ ಜನ ಆಯ್ತು, ನಮ್ಮಲ್ಲಿ ಸುಮಾರು ಜನ ಬಟ್ಟಿ ಸಾರೆ ಕುಡಿದು ಸತ್ತಂತ ಪ್ರಕರಣ ನಾವು ನೋಡಿದ್ವಿ. ಅದು ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಇದು ಇರಲಿ ಅಂದ್ಬಿಟ್ಟು ಸ್ವಲ್ಪ ಮಟ್ಟದ ಹಾಲು ಫಲಿತಾಂಶ ಇರುತ್ತೆ, ಅದನ್ನ ಸಿಗಲಿ ಅಂತ ಸರ್ಕಾರ ಒಂದು ಮದ್ಯಪಾನ ಧೂಮಪಾನ ಇಂಥವೆಲ್ಲ ಪರ್ಮಿಷನ್ ಕೊಟ್ಟಿದೆ. ಕೆಲವು ಸರ್ಕಾರದ ಪರ್ಮಿಷನ್ ಇಲ್ದಿರೋದ್ದು, ಸರ್ಕಾರದ ಅನುಮತಿ ಇಲ್ಲದಂಥದ್ದು ಯಾವುದು ಅಂತವು. ಮೂರನೇ ಈ ಕೆಲವಲ್ಲಿ ಸಿಂಥೆಟಿಕ್ ಅಂಡ್ ನಾನ್ ಸಿಂಥೆಟಿಕ್ ಅಂತ ಹೇಳ್ತೀವಿ. ಸಿಂಥೆಟಿಕ್ ಅಂದ್ರೆ ಕೆಲವು ಕೆಮಿಕಲ್ ರಾಸಾಯನಿಕ ವಸ್ತುಗಳಿಂದ ತಯಾರಿಸುವಂತ ಮಾದಕ ವಸ್ತುಗಳು. ಯಾವುದು ಅಂದ್ರೆ ಕೆಲವೆಲ್ಲ ಗಾಂಜಾ, ಎರಾಯಿನ್. ಎರಾಯಿನ್ ಅಂದ್ರೆ ಕೇಳಿದ್ದೀರಾ? ಎರಾಯಿನ್, ಬ್ರೌನ್ ಶುಗರ್. ಈ ಬ್ರೌನ್ ಶುಗರ್ ಅಂದ್ರೆ ಕೆಲವು ಫಿಲಮ್ಸ್ ಎಲ್ಲ ನೋಡ್ತಾ ನೋಡಿ, ಪ್ಯಾಕೆಟ್ ಅಲ್ಲಿ ವೈಟ್ ಕಲರ್ ಇರುತ್ತೆ, ಬ್ರೌನ್ ಶುಗರ್, ಎರಾಯಿನ್, ಇಂಥವೆಲ್ಲ ಬಳಸುವಂಥದ್ದು. ಕೆಲವು ಇಂಜೆಕ್ಷನ್ಸ್, ಪೆಥಡಿನ್, ಮಾರ್ಫಿನ್. ಈಗ ಯಾಕಂದ್ರೆ ಕೆಲವರಿಗೆಲ್ಲ ಕುಡಿಯುವಂಥ ವಿಧಾನ, ಕುಡಿಯೋದು, ಕುಡಿಯುವಂಥದ್ದು, ಸೇದುವುದು, ಜಗಿಯುವುದು, ಮತ್ತೆ ಚುಚ್ಚುಮದ್ದು ಪ್ರಕಾರ ಇವೆಲ್ಲ ಬಳಸೋದು. ಈ ಸಿಂಥೆಟಿಕ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಕೆಮಿಕಲ್ಸ್ ಇಂದ ಮಾಡುವಂಥದ್ದು, ಮನುಷ್ಯನಿಗೆ ಅದು ತೆಗೆಕೊಂಡಂತಹ ಮತ್ತು ಸಿಗೋದಕ್ಕೆ ಅದನ್ನ ಬಳಸುವಂಥದ್ದು. ಮತ್ತೆ ನಾನ್ ಸಿಂಥೆಟಿಕ್ ಗಿಡಮೂಲಿಕೆಯಿಂದ ಸಿಗುವಂಥದ್ದು ಗಾಂಜಾ. ಗಾಂಜಾ ಅದು ಗಿಡದಲ್ಲಿ ಬೆಳೀತಾರೆ, ನೀವೆಲ್ಲ ಕೇಳಿರ್ತೀರ, ನಿಮಗೆಲ್ಲ ಗೊತ್ತಿರುತ್ತೆ ಗಾಂಜಾ ಅಂದ್ಬಿಟ್ಟು. ಅದನ್ನ ಸೊಪ್ಪು, ಆ ಸೊಪ್ಪನ್ನ ಕೆಲವು ಜನ ಏನ್ ಮಾಡ್ತಾರೆ, ಬಳಸಿ ಅದನ್ನ ಸೇರಿಸುವಂಥದ್ದು. ಮೊದಲೆಲ್ಲ ಸಾಧು ಸನ್ಯಾಸಿಗಳು ಕೇಳಿದ್ರ, ಈ ಕಾವಿ ಬಟ್ಟೆಗಳು ಹಾಕೊಂಡು ಅವರು ಸೇದುವಂಥದ್ದು. ಸುಮಾರು 5 ಜನ ಒಂದ್ ಕಡೆ ಸೇರ್ಕೊಂಡ್ರೆ 5 ಜನನು ಅದರಲ್ಲಿ ಸೇರುವಂತಹದ್ದು. ಕೆಲವೆಲ್ಲ ದೇವಾಲಯ ದೇವತೆಗಳು ಹೇಳೋರು ಆಗಿನ ಕಾಲದಲ್ಲಿ ರಾಮರಸ ಕುಡಿದ್ಬಿಟ್ಟು ಆನಂದನ ಒಂದು 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 ಕ್ರೀಡಾಕೂಟ ಅಂತ ಕಡೆ ಇರೋ ಸಂದರ್ಭಗಳಲ್ಲಿ ಈ ರಾಮರಸ ಕುಡಿಯುವಂತ ಪ್ರಸಂಗ ಇವೆಲ್ಲ ನಾವು ನೋಡಿದ್ವಿ, ಕೇಳಿದ್ವಿ ಹಿರಿ ಹೇಳಂತ. ಈ ಒಂದು ಇದಕ್ಕೆ ದಾಸರಾದ್ರೆ ಖಂಡಿತವಾಗಿ ಜೀವನ ಮಾಡೋದಕ್ಕೆ ಕಷ್ಟ, ಬೇರೆ ಏನು ನಮಗೆ ಆ ಒಂದು ಆಸಕ್ತಿ ಇರೋದಿಲ್ಲ. ಆ ಒಂದು ಕುಡಿಯೋದಕ್ಕೆ ನಾವು ಚಟಕ್ಕೆ ಹೋದಂತ ಸಂದರ್ಭದಲ್ಲಿ, ಈ ವ್ಯಸನಕ್ಕೆ ಹೋದಂತ ಸಂದರ್ಭದಲ್ಲಿ ನಮಗೆ ವಿದ್ಯಾಭ್ಯಾಸದ ಕಡೆ ಮನಸ್ಸಿರೋದಿಲ್ಲ, ಯಾವ ಕಡೆನೂ ನಮಗೆ ಒಂದು ಕೆಲಸದ ಬಗ್ಗೆ ಸಹ ಒಂದು ಆಸಕ್ತಿ ಇರಲ್ಲ. ಇವತ್ತು ಉದಾಹರಣೆ ನೀವೆಲ್ಲ ನೋಡ್ತಾ ಇದ್ರಿ, ಎಷ್ಟೋ ಜನ ನಾವು ಟಿವಿಗಳಲ್ಲಿ ಕ್ರೈಮ್ ಸ್ಟೋರಿಗಳೆಲ್ಲ ನೋಡ್ತಾ ಇದ್ದೀವಿ. ಈ ಸ್ನೇಹಿತರನೇ ಹೋಗ್ತಾರೆ, ಒಳ್ಳೆ ಆತ್ಮೀಯರು, ತುಂಬಾ ಚೆನ್ನಾಗಿರೋರೆ, ಒಂದು ಕಡೆ ಸಂತೋಷಕ್ಕಾಗಿ ಒಂದು ಪಾರ್ಟಿಗೆ ಹೋಗ್ತಾರೆ, ಅಲ್ಲಿ ಕುಡಿದ್ಬಿಟ್ಟು ಇಬ್ರು ಗಲಾಟೆ ಮಾಡಿಕೊಂಡು ಸಣ್ಣ ವಿಷಯಕ್ಕೆ, ಇಲ್ಲ ಒಂದು ದುಡ್ಡು ವಿಷಯಕ್ಕೆ ಇರ್ಬೋದು, ಹಣದ ವಿಷಯಕ್ಕೆ ಇರ್ಬೋದು, ಅಥವಾ ಒಂದು ಹುಡುಗಿಯ ಒಂದು ವಿಷಯದಲ್ಲಿ ಗಲಾಟೆ ಮಾಡ್ಕೊಂಡು ಇಬ್ರು ಒಡೆದಾಡ್ಕೊಂಡು ಸತ್ತಿರುವಂತ ಪ್ರಕರಣವಿದೆ. ಇವೆಲ್ಲ ನೀವೆಲ್ಲ ನೋಡ್ತಾ ಇರ್ಬೇಕು ಕ್ರೈಮ್ ಸ್ಟೋರಿ ಟಿವಿಸ್ ಎಲ್ಲ ರಿಲೇ ಆಗಿ ಸುಮಾರು. ಇವತ್ತು ಇವತ್ತು ನಮ್ಮ ದೇಶಕ್ಕೆ ಒಂದು ಸಾಮಾಜಿಕವಾಗಿ ಪಿಳುಗು ಅಂತ ಹೇಳ್ಬೋದು, ಇದು ನಮ್ಮ ದೇಶಕ್ಕೆ ಮಾರಕ ಅಂತ ಹೇಳ್ಬೋದು ನಿಜವಾಗಿ. ಇದು ದುಃಖಕರ ಸಂಗತಿ. ಇದನ್ನು ನಿಮ್ಮಂತವರು ವಿದ್ಯಾರ್ಥಿಗಳು ಇದನ್ನು ಯಥೇಚ್ಛವನ್ನು ಜನಗಳಲ್ಲಿ ಅರಿವನ್ನು ಮೂಡಿಸ್ಬೇಕಾಗುತ್ತೆ, ಸಮಾಜಕ್ಕೆ ನಾವು ಒಂದು ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಈ ಕುಡಿಯೋದ್ರಿಂದ ದೇಶಕ್ಕೆ ಎಷ್ಟು ಮಾರಕ, ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕರ. ಇವತ್ತು ಎಷ್ಟೋ ಜನ ಏನ್ ಮಾಡ್ತಾರೆ, ಕುಡಿಯೋ ಅಭ್ಯಾಸಕ್ಕೆ ಹೋದ ಸಂದರ್ಭದಲ್ಲಿ ಆ ಒಂದು ಕುಡಿಯೋದಕ್ಕೆ ಕಾಸು ಇಲ್ಲ ಅಂದ್ರೆ ಕಳ್ಳತನ ಮಾಡ್ತಾರೆ, ಮನೆಯಲ್ಲಿರೋ ಒಡವೆಗಳನ್ನೆಲ್ಲ ಮಾರಾಕ್ತಾರೆ. ಮಗ ವಿದ್ಯಾಭ್ಯಾಸದ ಬಗ್ಗೆ ಅವನಿಗೆ ಆಸಕ್ತಿ ಇರಲ್ಲ, ಮಗನಿಗೆ ವಿದ್ಯಾಭ್ಯಾಸಕ್ಕಿರೋ ದುಡ್ಡನ್ನ ಎತ್ಕೊಂಡು ಖರ್ಚಾಗಿ ಮಾಡ್ತಾ ಅಂತ ಪ್ರಸಂಗ ಇವತ್ತು ನಾವು ನೋಡ್ತೇವೆ. ಈ ಒಂದು ವ್ಯಸನ ಹೋದಂತ ಸಂದರ್ಭದಲ್ಲಿ ಅವರಿಗೆ ಬರೀ ಕುಡಿಯೋದು ಬಿಟ್ರೆ ಪ್ರಪಂಚ ಏನಿರೋದಿಲ್ಲ. ಬೆಳಿಗ್ಗೆ ರಾತ್ರಿ ಮೊದಲು ಪ್ರಾರಂಭ ಮಾಡೋದು ಹೇಗಿರುತ್ತೆ, ಬರೀ ರಾತ್ರಿ ಸಂದರ್ಭಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಸ್ವಲ್ಪ ಸ್ವಲ್ಪ ಪ್ರಾರಂಭ ಮಾಡ್ತಾರೆ, ಕುಡಿಯುವಂತ ಅಭ್ಯಾಸ ಮಾಡ್ತಾರೆ, ಕೊನೆಗೆ ರಾತ್ರಿ ಹೋಗಿ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಸ್ವಲ್ಪ ಕುಡಿಯುವಂಥದ್ದು ಯಥೇಚ್ಛವಾಗಿ, ಮತ್ತೆ ಮಧ್ಯಾಹ್ನನೂ ಸೇವಿಸುವಂಥದ್ದು, ರಾತ್ರಿನೂ ಸೇವಿಸೋದು, ಇದು ಕಂಟಿನ್ಯೂಷನ್ ಆಗ್ಬಿಡುತ್ತೆ. ಮೊದಲು ರಾತ್ರಿ ಪ್ರಾರಂಭ ಮಾಡಿದವನು ಕೊನೆಗೆ ದಿನ ಪೂರ್ತಿ 24/7 ಪ್ರಕಾರ ಯಾವ ಸಮಯ ಸಿಕ್ಕಿದ್ರೂ ಸಹ ಕುಡಿಬೇಕು ಅನ್ನೋದೇ ಆಸೆ. ಇವತ್ತು ನೀವೆಲ್ಲ ನೋಡಿದ್ದೀರಾ, ಒಳ್ಳೆ ಮನೆ ಕಟ್ಟಲಿ ಪಾರ್ಟಿ ಕುಡಿಯೋದಕ್ಕೆ ಕೊಡ್ತೀರಾ, ಒಳ್ಳೆ ವಿದ್ಯಾಭ್ಯಾಸ, ಯಾರನ್ನ ಇವತ್ತು ಮೆಡಿಕಲ್ಗೆ ಒಂದು ಅಡ್ಮಿಷನ್ ಆಯ್ತು ಪಾರ್ಟಿ ಕೊಡ್ತೀರಾ, ಒಳ್ಳೆ ಮದುವೆ ಸಮಾರಂಭ ಪಾರ್ಟಿ ಕೊಡ್ತೀರಾ, ನಮಗೆ ಒಳ್ಳೆ ನಮ್ಮಲ್ಲಿ ಯಾವ್ದನ ಮಗು ಡೆಲಿವರಿ ಆಯ್ತು ಪಾರ್ಟಿ, ಒಂದು ಕೆಲಸ ಸಿಗ್ಲಿ ಪಾರ್ಟಿ, ಒಂದು ಮಗು ಹುಟ್ಟಬಗ್ಗೂ ಪಾರ್ಟಿ, ಸತ್ರು ಡ್ರಿಂಕ್ಸ್ ಇರಬೇಕು. ಇದಿವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ ಇವತ್ತು. ಇದಿಲ್ಲಂದ್ರೆ ಬದುಕೋದಕ್ಕೆ ಆಗಲ್ಲ. ಇದು ಇವತ್ತು ಪ್ರಾರಂಭದಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತು ಇವನ್ ಎಷ್ಟೋ ಜನ ಒಲಿಂಪಿಕ್ ಗೇಮ್ಸ್ ನಲ್ಲಿ ಕೆಲವು ಜನ ಇದೇ ತರ ಮದ್ಯಪಾನವನ್ನು ತೆಗೆದುಕೊಂಡು ಡ್ರಗ್ಸ್ ಮುಖಾಂತರ ಇಂಜೆಕ್ಟ್ ಮಾಡಿಕೊಂಡು, ನಾವು ಒಲಿಂಪಿಕ್ಸ್ ಅಲ್ಲಿ ಗೆಲ್ಬೇಕು, ನಾನು ಕೀರ್ತಿನ ಪಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಎಷ್ಟೋ ಜನ ಸಿಕ್ಕಾಕೊಂಡಿದ್ರು ಇವತ್ತು.
ಅಂತವ್ರಿಗೆ ಬಹಿಷ್ಕಾರ ಇರುತ್ತೆ, ಕ್ರೀಡೆಯಿಂದ ದೂರ ಇರ್ತಾರೆ. ಎಂತ ಪ್ರಕರಣಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಕುಡಿಯೋದಕ್ಕೆ ಹೋದಂತ ಪ್ರಸಂಗದಲ್ಲಿ ಸುಮಾರು ಕೆಟ್ಟ ಕೆಲಸಗಳೇ ಮಾಡ್ತಾರೆ, ಒಳ್ಳೆ ಕೆಲಸ ಯಾರು ಮಾಡೋದಿಲ್ಲ. ಅವರಲ್ಲಿ ಮನಸ್ಸಿನ ಹತೋಟಿ ತಪ್ಪೋಗಿರುತ್ತೆ, ಯಾರು ಬೇಕಾದ್ರೆ ಅವರು ಹೊಡಿತಾರೆ. ಉದಾಹರಣೆ ನಾನು ಕಂಡಂತದ್ದು, ನಾನು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಎಂ ಬಿ ಬಿ ಎಸ್ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಈ ಒಂದು ಗಾಂಜಾವನ್ನು ಸೇರಿಸಿ ಅವನು ಏನ್ ಮಾಡಿದಾನೆ, ಬರ್ಬೇಕಾದ್ರೆ ಅಷ್ಟು ಕಿಕ್ ಇರುತ್ತೆ ಅವನಲ್ಲಿ, ಅಷ್ಟು ಬಲ ಇರುತ್ತೆ. ನಿಜವಾಗಿ ಅವನು ಬಂದಂತವರು ಒಬ್ಬ ಪಾಪ ನೀರು ಎತ್ಕೊಂಡು ಹೋದವ್ರು ಒಂದೇ ಅವನು ಹೊಡೆದಿದ್ದೇನೆ ಕೆಳಗೆ ಬಿದೋಗ್ಬಿಟ್ಟ. ನೀರು ಎತ್ಕೊಂಡು ಹೋಗ್ತಿರೋ ಅವನಿಗೆ ಹೊಡೆದಿದ್ದೇನೆ ಅವನು ಕೆಳಗೆ ಬಿದ್ದ. ಕೆಳಗೆ ಬಿದ್ದಿದ್ದಕ್ಕೆ ಅವನ ಅಕ್ಕಪಕ್ಕದ ಸ್ನೇಹಿತರು ಬಂದು ಯಾಕೆ ಅವನು ಹೊಡೆದಿದ್ದ ಅಂತ ಕೇಳಿದ ಅಷ್ಟು. ಇನ್ನಿಬ್ರು ಬಂದ್ರು ಅವರಿಬ್ರಿಗೂ ಹೊಡಿತಾರ, ಅವರಿಬ್ರು ಓಡೋಗ್ತಾರ, ಅಷ್ಟು ಅವನಲ್ಲಿ ಇರುತ್ತೆ, ಅವನಲ್ಲಿ ಆ ಒಂದು ಶಕ್ತಿ ಬಲ ನಂಗೆ ಬಂದಿರುತ್ತೆ. ನಿಜವಾಗಿ ಹೇಳ್ಬೇಕಾದ್ರೆ ಲಾಸ್ಟ್ ಒಬ್ಬ ಆಟೋ ಡ್ರೈವರ್ ಬಂದ, ಆಟೋ ಡ್ರೈವರ್ ಬಂದ್ಬಿಟ್ಟು ಬಿಡಿಸೋಕೆ ಇದಕ್ಕೆ ಆಟೋನೇ ಕೆಳಗೆ ತಳ್ಬಿಟ್ಟ, ಅವನು ಆಟೋನ ಕೆಳಗೆ ಬಿದೋಯ್ತು. ನಾವು ಅದನ್ನ ನೋಡ್ತಾ ಇದ್ವಿ, ಭಯ ಆಯ್ತು. ನೆಕ್ಸ್ಟ್ ಓ ಘಟನೆ ನಮಗೆ ಅವನು ಹೊಡಿತಾನೆ, ಇದು ಏನ್ ರೀತಿ ನಾವು ತಪ್ಪಿಸ್ಕೊಳೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ನು ಒಂದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾನೆ, ಅವನು ಇಬ್ಬರನ್ನ ಹೊಡೆದ. ಮೊದಲ ಆಟೋ ಬಂದು ಆಟೋನ ಹೊಡೆದ, ಡ್ರೈವರ್ನ ಕೆಳಗೆ ಆಟೋನ ತಳ್ಳಿಸ್ಬಿಟ್ಟ, ಆಟೋನ ಕೆಳಗೆ ಬಿದೋಯ್ತು. ಇನ್ನು ನೆಕ್ಸ್ಟ್ ಸರ್ದಿ ನಮ್ದೇನೆ, ಏನ್ ಮಾಡೋದು, ನಾವು ಸೈಕಲಲ್ಲಿ ಹೋಗ್ತಾ ಇದೀವಿ, ಓ ನಮಗೆ ಇದು ತಪ್ಪಿದಿಲ್ಲ, ಯಾವ ರೀತಿ ಅನ್ಕೊಂಡು. ಅಷ್ಟರಲ್ಲೇ ಆ ಆಟೋಗೆ ಇದ್ದಂತ ಇವರು ಬಿದ್ದ, ಅಕ್ಕಪಕ್ಕದಲ್ಲಿ ಜನ ಎಲ್ಲ ಸೇರ್ಕೊಂಡ್ರು ಸುಮಾರು 5-6 ಜನ. ಆ 5-6 ಜನ ಸಹ ಇಟ್ಕೊಂಡ್ರು ತಳ್ತಾ ಇದ್ದಾನೆ. ಅಷ್ಟು ಅವರಿಗೆ ಆ ಪವರ್ ಇರುತ್ತೆ. ನಿಜವಾಗ ಹೇಳ್ಬೇಕಾದ್ರೆ ನೋಡಿ, ಅವ್ನು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಅವ್ನಿಗೆ ಯಾವ್ದಾನ ಒಂದು ಆಯುಧ ಸಿಕ್ಕಿದ್ರೆ ನಿಜವಾಗ ಯಾರನ್ನ ಸಾಯಿಸ್ತಾ ಇದ್ದಾರೆ. ನಿಜವಾಗ ಹೇಳ್ಬೇಕಾ, ಆ ಮನುಷ್ಯ ಆತರ ಮಾಡುದು. ಇದಕ್ಕೆಲ್ಲ ಪ್ರಚೋದನೆಯನ್ನ ನೀಡುತ್ತೆ ಈ ಒಂದು ನಾವು ಕುಡಿಯುವಂತ ಈ ಮದ್ಯಪಾನ ತಂಬಾಕು ಇಂಥವೆಲ್ಲ ತುಂಬಾ ನಮಗೆ ತೊಂದರೆಯನ್ನ ಕೊಡುತ್ತೆ. ಮನುಷ್ಯನಲ್ಲಿ ಮೆದುಳಲ್ಲಿ ಆ ಒಂದು ಹತೋಟಿನ ತಪ್ಪಿಸ್ಬಿಡುತ್ತೆ. ನಿಜವಾಗ ಇನ್ನೊಂದು ನಿಮ್ ಮುಂದೆ ಹೇಳ್ತಿದ್ದೀನಿ ನಾನು ಕಂಡಂತದ್ದು, ನಮ್ಮ ಪಕ್ಕದ ಹಳ್ಳಿಯಲ್ಲಿ ಒಂದು ಗಂಡ ಹೆಂಡತಿ ಮಕ್ಕಳು, ಇಬ್ರು ಸಣ್ಣ ಮಕ್ಕಳು. ಗಂಡ ವಿದ್ಯಾವಂತನಲ್ಲ, ಅವನು ಕೂಲಿ ಮಾಡಿ ಜೀವನ, ಪಾಪ ಅವನು ಮದುವೆ ಆಗಿರುತ್ತೆ, ಹೆಂಡತಿ ಇಬ್ರು ಮಕ್ಕಳು. ಲಾಸ್ಟ್ ಹೆಂಡತಿ ಸಾಕೋದು ಫ್ಯಾಮಿಲಿನ, ಇವನು ಹೋಗೋದು ತೋಟದ ಕೆಲಸ ಮಾಡೋದು, ಸಂಪಾದನೆ ಮಾಡಿ ಒಂದು 400 ರೂಪಾಯಿ ತಂದ ಸಂದರ್ಭದಲ್ಲಿ ಗಂಡನಿಗೆ ಕುಡಿಯೋದಕ್ಕೆ 100 ರೂಪಾಯಿ ಕೊಡ್ಬೇಕು ಪ್ರತಿದಿನ. ಇನ್ನು 300 ರೂಪಾಯಿ ಪಾಪ ಏನು ವಿದ್ಯಾಭ್ಯಾಸ ಮಕ್ಕಳಿಗೆ ಓದಿಸ್ಬೇಕು, ಇನ್ನ ಮನೆ ಸಂಸಾರ ನೋಡ್ಬೇಕು. ಇಂಥ ಸಂದರ್ಭಗಳಲ್ಲಿ ಅವ್ರು ನನ್ನ ಹತ್ರ ಬರೋರು, ಪೇಷಂಟ್ ಆಗಿ ಬಂದು ತೋರಿಸ್ಕೊಂಡು ಹೋಗೋರು. ಬಟ್ ಅವ್ರು ಹೇಳೋರು, ಅವ್ರ ಹೆಂಡತಿ, ಸರ್ ನಮ್ ಗಂಡ ಕುಡಿತಾನೆ, ಅವ್ರಿಗೆ ಬಿಡಿಸೋ ಅಂತ ಏನ ಮಾಡ್ತೀರಾ ಸರ್. ಅವ್ರು ಸುಮಾರು ಕೌನ್ಸಿಲಿಂಗ್ ಮಾಡ್ಬೇಕು. ನೋಡಿ ನಿಮ್ ಪಕ್ಕದಲ್ಲಿ ಈ ಒಂದು ಮದ್ಯಪಾನದ ಬಾಟ್ಲಿ ಇಟ್ಕೋ, ನಿನ್ನ ಹೆಂಡತಿ ಮಕ್ಕಳು ಇಟ್ಕೊಂಡ್ ಕಡೆ, ಯಾವ್ದು ನಿನಗೆ ಮುಖ್ಯ, ಇದ ಅದ ಅಂತ ಯೋಚನೆ ಮಾಡಿದ್ರು. ಸುಮಾರು ಸಲ ಅವ್ನು ಹೇಳಿದ್ರು, ನೀನು ಕುಡಿಯೋದ್ರಿಂದ ಏನಾಗುತ್ತೆ, ನಿನಗೆ ಹಣ ನಾಶ ಆಗುತ್ತೆ, ನಿನ್ನ ಕುಟುಂಬ ಹಾಳಾಗುತ್ತೆ, ನಿನ್ನ ಮಕ್ಕಳ ವಿದ್ಯಾಭ್ಯಾಸ ಗೊತ್ತಾಗಲ್ಲ, ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಎಜುಕೇಶನ್ ಕೊಟ್ಟು ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ, ಲಾಸ್ಟ್ ನಿನ್ನ ಮದುವೆ ಮಾಡ್ಬೇಕಾದ್ರೆ ಕೂಲಿ ಮಾಡೋರು ಕೊಡ್ಬೇಕು ಅಂತ, ಅದಕ್ಕೆ ಏನೇ ಮಕ್ಕಳು ಬೇಕಂತ ಹೇಳಿದ್ರು ಸರ್ ನಾನು ಮಾಡೋದಿಲ್ಲ ಸರ್ ಅಂತ ಅವ್ನು ಕೊನೆಗೆ ಏನ್ ಮಾಡಿದವನು, ಆಶ್ವಾಸನೆ ಕೊಟ್ಟವನು. ಒಂದಿನ ತಾಯಿ ಹೆಂಡತಿಗ ತುಂಬಾ ಪೀಡಿಸ್ತಾ ಇಲ್ಲ, ಸುಮಾರು ಸಲ ಪಾಪ ಹೆಂಡತಿ ಅದನ್ನು ಕೊಟ್ಟರು. ಕೊನೆಗೆ ಒಂದಿನ ಹೆಂಡತಿ ಕೊಡ್ಲಿಲ್ಲ, ಇವನ್ ಕಾಟ ಜಾಸ್ತಿ ಆಯ್ತು, ನಾನು ಕೊಡಕ್ಕಾಗಲ್ಲ ಅಂದ್ಬಿಟ್ಟು ರಾತ್ರಿ ಅವನ ಮನೆ ಹಾಕಿ ಹಾಕಿ ಪಾಪ ಏನು ಊಟ ಎಲ್ಲ ಮಾಡಿ ತಿಂದು ಮಲಗದ ಸಂದರ್ಭದಲ್ಲಿ ಗಂಡ ಆದವನು ಬಂದು ಏನ್ ಮಾಡ್ದ, ಇವಳು ನನಗೆ ದುಡ್ಡು ಕೊಡ್ಲಿಲ್ಲ, ನಾ ಕೋಪ ಮಾಡ್ಕೊಂಡು ಬೇರೆ ಯಾರ ಕಡೆಯಿಂದ ಕುಡಿದು ಬಂದು ಲಾಸ್ಟ್ಗೆ ತಾಯಿ ಮೇಲೆ ಕಲ್ಲು ಹಾಕದ. ಏನಾಗ್ತದ, ತಾಯಿ ಮಲಗಿರೋ ಹೆಂಡತಿ ಮೇಲೆ ಕಲ್ಲು ಹಾಕಿ ಸಾಯಿಸ್ದ. ಆ ಇವನು ಸತ್ಲು, ಮಕ್ಕಳು ಅನಾಥರಾದ್ರು. ಲಾಸ್ಟ್ಗೆ ಇವನು ಇಲ್ಲೋದ ಜೈಲಲ್ಲಿ ಬಂದು ಕುಡ್ಕೊಂಡ್ಬಿಟ್ಟ. ನೋಡಿ ಫ್ಯಾಮಿಲಿ ಏನಾಯ್ತಂದ್ರು, ಮಕ್ಕಳ ಭವಿಷ್ಯ ಏನಾಯ್ತಂದ್ರು. ಇದಿವತ್ತು ನಡೀತಾ ಇರೋದು ಪ್ರಕೃತಿ. ಮತ್ತೆ ಹೆಣ್ಣಿಗಾಗಿ ಬಡದಾಟ, ಒಂದು ಹೆಣ್ಣನ ಇಬ್ರು ಪ್ರೀತಿಸ್ತಾ ಇರ್ತಾರೆ, ಅವನು ನನ್ನ ಒಂದು ಹುಡುಗಿನ ಇಷ್ಟಪಡ್ತಾನೆ ಅನ್ನೋದು. ಲಾಸ್ಟ್ಗೆ ಅವನು ಕರ್ಕೊಂಡು ಹೋಗಿ ಸಾಯಿಸು. ಲಾಸ್ಟ್ಗೆ ಅವನು ಹೋಗ್ತಾನೆ, ಇವನು ಜೈಲಲ್ಲಿ ಕುಳಿತುಕೊಳ್ತಾನೆ. ಇಂಥ ಪ್ರಸಂಗದಲ್ಲಿ ಇವತ್ತು ಸುಮಾರು ನಾವೆಲ್ಲ ನೋಡ್ತಾ ಇದ್ದೀವಿ. ತಮಗೆಲ್ಲ ಯಾವುದರಿಂದ ಇಷ್ಟೆಲ್ಲ ಆಗ್ತಾ ಇರೋದು, ಕುಡಿಯೋ ಒಂದು ಪ್ರಕರಣದಿಂದ, ವ್ಯಸನದಿಂದ. ಇವತ್ತು ಸುಮಾರು ಜನ ಕುಡಿದು ಕುಡಿದು ಪ್ರಪಂಚದ ಒಂದು ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ಆರೋಗ್ಯ ವೈತ ಒಂದು ಸಾಮಾಜಿಕವಾಗಿ ಕೆಟ್ಟ ಹೆಸರು ಬಂತ ಅವನಿಗೆ, ಸಾಮಾಜಿಕವಾಗಿ ಅವನಲ್ಲಿ ಸೊಸೈಟಿಯಲ್ಲಿ ಗೌರವ ಇರೋದಿಲ್ಲ, ಬೆಲೆ ಇರೋದಿಲ್ಲ, ಮಕ್ಕಳಲ್ಲಿ ಬೆಲೆ ಇರಲ್ಲ, ತಂದೆ ತಾಯಿಯಿಂದ ಇರಲ್ಲ, ಇವನ್ನ ದೂರ ಇರೋಣ. ಸಮಾಜದಲ್ಲಿ ಅವ್ನು ನೋಡಿದ್ರೆ ಕೆಟ್ಟದಾಗಿ ನೋಡುವಂಥದ್ದು. ಲಾಸ್ಟ್ಗೆ ಅವನಿಗೆ ಕುಡಿಯೋದ್ರಿಂದ ಏನಾಗುತ್ತೆ, ಕುಡಿಯೋದ್ರಿಂದ ಅವನಿಗೆ ಆರೋಗ್ಯ ಹಾಳಾಗುತ್ತೆ, ಏನೆಲ್ಲ ತೊಂದರೆ ಆಗ್ಬೋದು, ಜೀರ್ಣಾಂಗವ್ಯ, ಅವನ ಜೀರ್ಣಾಂಗವ್ಯ, ಅವನು ತಿನ್ನೋದಕ್ಕಾಗಲ್ಲ, ವಾಂತಿ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಈ ಒಂದು ಇದಕ್ಕೆ ಜೀರ್ಣಾಂಗವ್ಯ ಸಂಪೂರ್ಣ ವಿಫಲತೆ ಆಗುತ್ತೆ. ಲಿವರ್ ಬರುತ್ತೆ, ಲಿವರ್ ಸಿರೋಸಿಸ್ ಆಫ್ ಲಿವರ್ ಅಂತ, ಲಿವರ್ ಫೇಲ್ಯೂರ್ ಆಗುತ್ತೆ, ಕ್ಯಾನ್ಸರ್ ಹೋಗ್ಬೋದು. ಜನನಾಂಗ ವ್ಯೂಹ, ಅದರಲ್ಲಿ ಕ್ಯಾನ್ಸರ್ ಆಗುವಂಥದ್ದು, ಹೆಣ್ಮಕ್ಳು ಇರ್ಬೋದು, ಇನ್ನೊಬ್ರು ಇರ್ಬೋದು,
ಪುರುಷರಲ್ಲಿ ಲೈಂಗಿಕ ದೌರ್ಬಲ್ಯವಾಗುವಂಥದ್ದು, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಈ ಥರ ಸುಮಾರು ಸಮಸ್ಯೆಗಳಿಗೆ ದಾಸನಾಗ್ತಾನೆ. ಲಾಸ್ಟ್ಗೆ ಅವನಿಗೆ ಚಿಕಿತ್ಸೆ ಕೊಡೋಕ್ಕೂ ಕಷ್ಟ ಆಗುತ್ತೆ. ಮತ್ತೆ ಅವನು ಕುಡಿಯೋ ನೋಡಿ, ಅವನು 30 ವರ್ಷದವ್ನು ನೋಡಿದ್ರೆ 60 ವರ್ಷ ಥರ ಕಾಣಿಸ್ತಾನೆ, ಮುಪ್ಪಾಗಿರುತ್ತೆ, ವಯಸ್ಸಾದಂಗೆ ಕಾಣ್ತಾನೆ ಅವನು. ಅದು ಬರೀ 30 ವರ್ಷ ಕೇವಲ, ನೋಡಿದ್ರೆ 60 ವರ್ಷ ಆದಂಗೆ ಕಾಣಿಸ್ತಾನೆ, ಮುಪ್ಪು ಆಗಿರುತ್ತೆ ಅವನಿಗೆ ಯೌವನದಲ್ಲಿ. ಇಂಥವೆಲ್ಲ ಆಗುತ್ತೆ. ಎಷ್ಟೋ ಜನ ಕುಡಿಯೋರು ಏನ್ ಮಾಡ್ತಾರಂದ್ರೆ, ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳತನ ಮಾಡುವಂಥದ್ದು, ದೊರಡೆ ಮಾಡುವಂಥದ್ದು, ಈ ವ್ಯಸನ ಅನ್ನೋದು ಯಾವ ರೀತಿ ಮಾಡುತ್ತೆ ನೋಡಿ. ಇವತ್ತು ನಮ್ಮ ಸ್ವಾಮಿಗಳ ಒಂದು ದಿನಾಚರಣೆ ಪ್ರಯುಕ್ತ ನೋಡಿ, ಇವತ್ತು ನಿಮ್ಗೆಲ್ಲ ನಿಜಕ್ಕೂ ಒಳ್ಳೆ ದಿನ ಅಂತ ಹೇಳ್ತೀನಿ, ಒಳ್ಳೆ ಶುಭ ದಿನ ಅಂತ ಹೇಳ್ತೀನಿ. ಇಷ್ಟು ನಿಮ್ಮಲ್ಲಿ ವಿದ್ಯಾರ್ಥಿಗಳು ಸೇರೋರು, ಯಾಕೆ ನೋಡಿ, ವಿದ್ಯಾರ್ಥಿಗಳ ಮುಂದಿನ ಪ್ರಜೆಗಳು, ಈ ಒಂದು ದೇಶಕ್ಕೆ ನೀವೆಲ್ಲ ಬೆನ್ನೆಲುಬು, ದೇಶದ ಮುಖ್ಯಸ್ಥರು ನೀವೆಲ್ಲ, ನಿಜವಾಗ ಈ ದೇಶವನ್ನು ಕಾಪಾಡುವಂಥವ್ರು ನೀವೆಲ್ಲ, ನಾಳೆ ಇಲ್ಲಿರೋರೆಲ್ಲ ನೀವೆಲ್ಲ ಒಂದು ಅಧಿಕಾರಿಗಳಾಗ್ಬೋದು, ನಿಜವಾಗ ಮನಸ್ಸು ಮಾಡ್ಬೋದು. ಅರ್ಥ ಆಯ್ತಾ? ಅದನ್ನ ನೀವೇನ್ ಮಾಡ್ಬೇಕು, ಅವಾಗ ನಾವು ಪ್ರತಿಜ್ಞೆ ಮಾಡಿದೀವಿ. ಜಿಲ್ಲಾಧಿಕಾರಿಗಳು ಹೇಳಿದ್ರು, ಏನ್ ಹೇಳಿದ್ರು, ನಾವೆಲ್ಲ ಪ್ರತಿಜ್ಞೆ ಮಾಡಿದೀವಿ, ಯಾರು ಮಾಡ್ಲಿ ಬಿಡ್ಲಿ, ಮಾಡಿರೋರು ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬಾರ್ದು, ಮಾಡಿದವ್ರ ಮುಂದೆ ಮಾಡಕ್ ಹೋಗ್ಬಾರ್ದು. ಇದನ್ನ ನಾವು ಅನುಸರಿಸ್ಬೇಕು.